ನಮಸ್ಕಾರ. ಇವತ್ತಿನ ವಿಡಿಯೋ ICICI ಬ್ಯಾಂಕ್ ಒಂದೇ ವರ್ಷದಲ್ಲಿ 21% ಮೇಲೆ ಒಳ್ಳೆಯ ಫಲಿತಾಂಶ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಈಗ ICICI ಬ್ಯಾಂಕಿನ ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್ ನಿಮ್ಮ ಮುಂದೆ ಇರ್ತಾ ಇದೆ. ನೆಟ್ ಪ್ರಾಫಿಟ್ April-June 2023 9648 crore, April-June 2024 11,059 crore. ಪರ್ಸೆಂಟೇಜ್ ಅಭಿವೃದ್ಧಿ 14.6%. ನೆಟ್ NPA April-June 2023 0.48, April-June 2024 0.43, ಸ್ವಲ್ಪ ಇಂಪ್ರೂವ್ಮೆಂಟ್ ಕಂಡಿದೆ. ಈಗ ICICI ಬ್ಯಾಂಕಿನ ಲಾಸ್ಟ್ 5 quarter ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇರ್ತಾ ಇದ್ದಾನೆ ಹೋಲಿಕೆಗಾಗಿ. April-June 2023 ನೆಟ್ ಪ್ರಾಫಿಟ್ 9648, ನೆಟ್ NPA 0.48%. July-September 2023 ನೆಟ್ ಪ್ರಾಫಿಟ್ 10,861 crore, ನೆಟ್ NPA 0.43%. October-December 2023 ನೆಟ್ ಪ್ರಾಫಿಟ್ 10,272 crore ಮತ್ತು ನೆಟ್ NPA 0.44%. January-March 2024 ನೆಟ್ ಪ್ರಾಫಿಟ್ 10,708 crore, ನೆಟ್ NPA 0.42%. April-June 2024 ನೆಟ್ ಪ್ರಾಫಿಟ್ 11,059 crore, ನೆಟ್ NPA 0.43%. ಈಗ ICICI ಬ್ಯಾಂಕಿನ ಬೇರೆ ಪ್ಯಾರಾಮೀಟರ್ಸ್. ಟೋಟಲ್ ಡಿಪಾಸಿಟ್ಸ್ June 2023 1,239,053 crore ಇತ್ತು. June 2024 1,426,150 crore, 15.1% ಅಭಿವೃದ್ಧಿ. ಟೋಟಲ್ ಅಡ್ವಾನ್ಸಸ್ ಆಸ್ ಆನ್ June 2023 1,57,327 crore, June 2024 1,23,124 crore, ಅಭಿವೃದ್ಧಿ 15.7%. ಬ್ರಾಂಚ್ಗಳು June 2023 6,074, June 2024 6,587, 8% ಮೇಲೆ ಹೋಗಿದೆ. ಟೋಟಲ್ ATMಗಳು ಆಸ್ ಆನ್ June 2023 16,731, June 2024 17,102, 2% ಮೆಲುಕು ಹೋಗಿದೆ. ಇದನ್ನ ICICI ಬ್ಯಾಂಕಿನ ಒಳ್ಳೆಯ ಫಲಿತಾಂಶ ಅಂತ ಕರಿಬಹುದು ಈ ಕ್ವಾರ್ಟರ್ನಲ್ಲಿ. ಮತ್ತೆ ಕ್ವಾರ್ಟರ್ ರಿಸಲ್ಟ್ಸ್ ಏನಿತ್ತು ಅದು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಇದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ 7% ಮೆಲುಕು ಹೋಗಿದೆ ಕಂಪೇರ್ ಟು ಸೇಮ್ ಕ್ವಾರ್ಟರ್ ಲಾಸ್ಟ್ ಇಯರ್. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಡಿಕ್ಲೈನ್ ಟು 4.36 ಕಂಪೇರ್ ಟು 4.40 ಇನ್ March 2024 ಅಂಡ್ 4.78 ಇನ್ June 2023 ಕ್ವಾರ್ಟರ್. ICICI ಬ್ಯಾಂಕಿನ ಶೇರ್ ಪ್ರೈಸ್ ಕಳೆದ 1 ವರ್ಷದಲ್ಲಿ 21% ಮೆಲುಕೋಗಿದೆ. ನಿಫ್ಟಿ ಇಂಡೆಕ್ಸ್ ಅದೇ ಸಮಯದಲ್ಲಿ 26% ಮೆಲುಕೋಗಿದೆ. ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಬಂದಿರೋದು ವೀಕೆಂಡ್ ನಲ್ಲಿ, ಅದರಿಂದ ಸೋಮವಾರ ICICI ಬ್ಯಾಂಕ್ ಪಾಸಿಟಿವ್ ಆಗಿ ಒಂದಷ್ಟು ರೆಸ್ಪಾನ್ಸ್ ಅನ್ನ ಕಾಣುವಂತ ಎಲ್ಲ ಚಾನ್ಸಸ್ ಇದೆ. ಈಗ ICICI ಬ್ಯಾಂಕಿನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್. 52 ವಾರದ ಹೈಯೆಸ್ಟ್ 1,258, ಲೋಯೆಸ್ಟ್ 899, ಇವತ್ತಿನ ರೇಟು 1,207. 1 ವರ್ಷ ಹೂಡಿಕೆ ಮಾಡಿದವರಿಗೆ 21% ಪ್ರಾಫಿಟ್ ಬಂದಿದೆ. 5 ವರ್ಷಕ್ಕೆ 23% ಪ್ರಯಾಣಂ CAGR ಕೊಟ್ಟಿದೆ. 10 ವರ್ಷಕ್ಕೆ 16% ಪ್ರಯಾಣಂ CAGR ಕೊಟ್ಟಿದೆ. ಇಲ್ಲಿ ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಿಮ್ಮ ಹತ್ರ ಹೇಳಬೇಕಾಗುತ್ತೆ. ನಾವು ನಮ್ಮ ಕಾರ್ಯಾಗಾರಗಳನ್ನು ನಡೆಸುವ ಸಮಯದಲ್ಲಿ ಹಿಂದಿನ ದಿನಗಳಲ್ಲಿ ನಾವು ಮಾತಾಡ್ತಿರುವ 5, 6, 10 ವರ್ಷದ ಕೆಳಗೆ ಎಲ್ಲರಿಗೂ ಹೇಳ್ತಾ ಇದ್ವಿ, ಬ್ಯಾಂಕಿನ ಸ್ಪೇಸ್ನಲ್ಲಿ HDFC ಬ್ಯಾಂಕ್ ಬಹಳ ಚೆನ್ನಾಗಿದೆ, ಅದನ್ನು ನೀವು ಒಂದು ಶೇರ್ ಆಗಿ ಪರಿಗಣನೆ ಮಾಡ್ಕೋಬಹುದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ. ಆದರೆ HDFC ಬ್ಯಾಂಕ್ ಒಂದಷ್ಟು ನೀರಸ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಳೆದ 3-4 ವರ್ಷದಲ್ಲಿ. ಅದರಿಂದಾಗಿ ಮಧ್ಯೆ ಮಧ್ಯದಲ್ಲಿ ಆಗ ಈಗ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೇವೆ, ನೀವು ಇನ್ನು ಮುಂದೆ ICICI ಬ್ಯಾಂಕನ್ನ ಆಯ್ಕೆ ಮಾಡ್ಕೋಬಹುದು HDFC ಬ್ಯಾಂಕಿನ ಬದಲು. ಬಹಳ ಜನ ಇದನ್ನು ನೋಡಿ ICICI ಬ್ಯಾಂಕ್ನಲ್ಲಿ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದರೆ ಅಂತ ಊಹಿಸ್ಕೊಳ್ತೇನೆ. ಯಾರಾದರೂ ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ಸತತವಾಗಿ ನಿರಂತರವಾಗಿ ಮತ್ತೆ ಆಗಾಗ ನೋಡಲಿಲ್ಲ ಅಂತಂದ್ರೆ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಮಿಸ್ ಆಗಿದೆ. ಟಾಪಿಕ್ ನಂಬರ್ 2 ಇವತ್ತಿನ ವಿಡಿಯೋ. ನಿನ್ನೆ ಆದಿತ್ಯ ಬಿರ್ಲಾ ಗ್ರೂಪ್ನವರು ಲಾಂಚ್ ಮಾಡಿದ್ದಾರೆ ಜ್ಯುವೆಲರಿ ರೀಟೇಲ್ ಬಿಸ್ನೆಸ್ ಬ್ರ್ಯಾಂಡೆಡ್ 5,000 crore ನ್ಯೂ ಬ್ರ್ಯಾಂಡ್ ನೇಮ್ ಇಂದ್ರಿಯಾ. ಈ ಬ್ರ್ಯಾಂಡ್ ನಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ನವರು ಏನ್ ಮಾಡ್ತಾರೆ, ನೋವೆಲ್ ಜುವೆಲ್ಸ್. ಅದರಿಂದಾಗಿ ಈಗಾಗಲೇ ಒಂದಷ್ಟು ಹೊಸ ಸ್ಟೋರ್ಗಳನ್ನು ತೆಗೆದಿದ್ದಾರೆ ಡೆಲ್ಲಿ, ಜೈಪುರ್, ಇಂದೋರ್. ಮುಂದಿನ ದಿನಗಳಲ್ಲಿ
ಆರು ತಿಂಗಳಲ್ಲಿ 11 ಸಿಟಿಗಳಲ್ಲಿ ತಮ್ಮ ಈ ಬ್ರಾಂಚ್ಗಳನ್ನು ಓಪನ್ ಮಾಡಬೇಕು ಅನ್ನುವಂಥ ಉತ್ಸಾಹದಲ್ಲಿದ್ದಾರೆ. ಆದಿತ್ಯ ಬಿರ್ಲಾ ಗ್ರೂಪಿನ ಇಂದ್ರಿಯ ಅನ್ನುವಂಥ ಜ್ಯುವೆಲರಿ ಸೆಕ್ಷನ್ ಅವರ ಮೇನ್ ಏಮ್ ಅಂತಂದ್ರೆ ಮುಂದಿನ 5 ವರ್ಷದಲ್ಲಿ ಟಾಪ್ ನ್ಯಾಷನಲ್ ಪ್ಲೇಯರ್ ಆಗಬೇಕು. ಕಂಪನಿಯವರು 50% CAGR ನ ಮುಂದಿನ 5 ವರ್ಷ ತಾವು ಬೆಳವಣಿಗೆಯನ್ನು ಕಾಣಬೇಕು ಅಂತ ಹುಮ್ಮಸ್ಸಿನಲ್ಲಿದ್ದಾರೆ. ಈ ಬ್ರ್ಯಾಂಡ್ನಲ್ಲಿ 15,000 ಜ್ಯುವೆಲರಿ ಪೀಸಸ್ ಇದೆ, ಕ್ರಾಫ್ಟೆಡ್ ಬೈ 3,500 ಆರ್ಟಿಸನ್ಸ್, 13 ಸಿಟಿಗಳಲ್ಲಿ. ಮತ್ತೆ ಸ್ಟೋರ್ ಸೈಜ್ ಬಗ್ಗೆ ಕೂಡ ಒಂದಷ್ಟು ಕಮೆಂಟ್ ಮಾಡಿದ್ದಾರೆ. ನಮ್ಮ ಸ್ಟೋರ್ಸ್ 40% ಲಾರ್ಜರ್ ಇರುತ್ತೆ ಆವರೇಜ್ ನ್ಯಾಷನಲ್ ಬ್ರ್ಯಾಂಡಿಗೆ. ಟಾಪ್ ಸಿಟೀಸ್ನಲ್ಲಿ ತಮ್ಮ ಶಾಪ್ಗಳನ್ನು ಓಪನ್ ಮಾಡಿದ ಮೇಲೆ ಅವರು ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಯಾಂಜನ್ ಮಾಡ್ತಾರೆ Tier 2 and Tier 3 cities. ಅಲ್ಲದೆ ಮೊನ್ನೆ ಬಜೆಟ್ ಅಲ್ಲಿ ಅದೇನು ಕಸ್ಟಮ್ಸ್ ಡ್ಯೂಟಿ 15% ನಿಂದ 6% ತಂದಿದ್ದಾರೆ ಚಿನ್ನದ ಮೇಲೆ. ಅದು ಈ ಕಂಪನಿಗೆ ಒಂದು ಗುಡ್ ನ್ಯೂಸ್ ಆಗಿ ಪರಿವರ್ತನೆ ಆಗಿದೆ. ಕುತೂಹಲದ ವಿಚಾರ ಏನು ಅಂತಂದ್ರೆ, ಅಂಕಿ ಅಂಶಗಳ ಪ್ರಕಾರ ಈ ಜ್ಯುವೆಲರಿ ಸೆಗ್ಮೆಂಟ್ ಏನಿದೆ ಅದರ ಮಾರ್ಕೆಟ್ ಸೈಜ್ 6.7 lakh crores ಪರ್ ಆನಮ್. ಮತ್ತೆ ಪ್ರತಿ ವರ್ಷ 11-13 lakh crores ಆಡ್ ಆಗ್ತಾ ಹೋಗುತ್ತೆ ಬೈ 2030. ಅಲ್ಲದೇನೆ ಅಂದಾಜು ಅನ್ಆರ್ಗನೈಸ್ಡ್ ಪ್ಲೇಯರ್ಸ್ ಈ ಫೀಲ್ಡ್ ಅಲ್ಲಿ 60% ಫ್ಯೂ ನ್ಯಾಷನಲ್ ಪ್ಲೇಯರ್ಸ್. ನಿಮಗೆಲ್ಲ ಈಗಾಗಲೇ ಗೊತ್ತಿರಬಹುದು ಟೈಟನ್ ಅವರು ಈ ಪರ್ಟಿಕ್ಯುಲರ್ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ 6-7% ಮಾರ್ಕೆಟ್ ಶೇರ್ ಅನ್ನು ಹೊಂದಿದ್ದಾರೆ. ಮತ್ತೆ ಆದಿತ್ಯ ಬಿರ್ಲಾ ಗ್ರೂಪ್ ಅವರು ಏನ್ ಹೇಳ್ತಾ ಮಾಡ್ತಾರೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನಾವು ಕೂಡ ಇದೇ ತರದ ಗ್ರೋತ್ ಅನ್ನು ಕಾಣಬಹುದು, ಯಾಕಂದ್ರೆ ದೇರ್ ಆರ್ ವೆರಿ ಫ್ಯೂ ಪ್ಲೇಯರ್ಸ್ ವಿತ್ ಅ ಮೊನೋಪಲಿ. ಆದಿತ್ಯ ಬಿರ್ಲಾ ಅವರು ಕಂಪೀಟ್ ಮಾಡಬೇಕಾದಂತಹ ಕಂಪನಿಗಳು ಯಾವುವು ಅಂತಂದ್ರೆ, ಟೈಟನ್, ಕಲ್ಯಾಣ್ ಜ್ಯುವೆಲರ್ಸ್, ಜಾಯ್ ಅಲೋಕ. ಕೆಲವು ದಿನಗಳ ಕೆಳಗೆ ಬಿರ್ಲಾ ಗ್ರೂಪ್ನವರು ಬಿರ್ಲಾ ಓಪಸ್ ಪೇಂಟ್ ನ ಮಾರುಕಟ್ಟೆಗೆ ತಂದು ಸದ್ಯದ ಮಟ್ಟಿಗೆ ಕಂಪೀಟ್ ಮಾಡ್ತಾ ಇದಾರೆ ಏಷ್ಯನ್ ಪೇಂಟ್ಸ್ ಮತ್ತು ಬರ್ಜರ್ ಪೇಂಟ್ಸ್ ಒಟ್ಟಿಗೆ. ಆದಿತ್ಯ ಬಿರ್ಲಾ ಗ್ರೂಪ್ ಅವರಿಗೆ ಬಹಳ ಉತ್ಸಾಹ ಇದೆ, ನಾವು ಯಶಸ್ಸನ್ನು ಕಾಣಬೇಕು. ಈಗಾಗಲೇ ಪೇಂಟ್ ಸೆಗ್ಮೆಂಟ್ ಜ್ಯುವೆಲರಿ ಸೆಕ್ಟರ್ನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಹೇಗೆ ಪರ್ಫಾರ್ಮ್ ಮಾಡ್ತೇವೆ ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಬಿರ್ಲಾದವರು ಜ್ಯುವೆಲರಿ ಬ್ರ್ಯಾಂಡ್ನಲ್ಲಿ ಇಂದ್ರಿಯಾನ ಬ್ರ್ಯಾಂಡ್ ಅನ್ನು ಹೊರಗೆ ತಂದಿದ್ದಾರೆ, ಅದರ ಮೇಲೆ ಬಹಳಷ್ಟು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ, ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಒಂದಷ್ಟು ಹಣ ಜಾಸ್ತಿ ಇದೆ ಅಂತಂದ್ರೆ ಅವರು ಮಾರ್ಕೆಟ್ ಶೇರ್ ಅನ್ನ ಖರೀದಿ ಮಾಡ್ಲಿಕ್ಕೆ ಆಗುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.